ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ ರೈತರಿಗೆ ಒಂದು ಎರಡು ದಿವಸ ಮೂರು ದಿವಸ ದಯಮಾಡಿ ನಿಮ್ಮ ನಿಮ್ಮ ಹೊಲದೊಳಗೆ ಒಂದು ಸ್ವಲ್ಪ ಶ್ರಮ ಪಟ್ಟು ನಿಮ್ಮ ಬಂದರಿ ಸುತ್ತಮುತ್ತ ಓಡಾಡಿ ಒಂದು ಜರಾನೆ ನೀವು ಶ್ರಮ ಹಾಕಿದ್ರೆ ನೂರಕ್ಕೆ ನೂರ ಶಂಕರ ಹುಳುಗಳಿಗೆ ಬಾಜು ಮಾಡಿ ನಮ್ಮ ಬೆಳೆಗಳಿಗೆ ನಾವು ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಮಾಡಬಹುದು. ನಾವು ಸಾಕಷ್ಟು ಈಗ ಒಳಗಡೆ ಕೂಡ ನಾವು ಓಡಾಡಿ ಬಂದೀವಿ. ನಾವು ಎಲ್ಲಿ ಬಂದರಿ ಸಮೀಪ ಬರ್ತೇವೋ ಆ ಬಂದರಿಲಿ ಒಂದು ಎರಡು ಮಾರ್ಕ್ ಡಿಸ್ಟೆನ್ಸ್ ಒಳಗೆ ನಮ್ಗೆ ಸಾಕಷ್ಟು ಶಂಕರಗಳು ತಾವು ಸಿಗ್ತಕ್ಕಂಥದ್ದು ತಾವು ನೋಡಿರಿ. ವಿಶೇಷವಾಗಿ ಈ ಶಂಕದ ಹುಳ ಈ ನಾವು ರೈತರು ತಾವು ನೋಡಬಹುದು ನಿಮ್ಮ ಬೆಳೆ ಯಾವ ರೀತಿ ಈ ಶಂಕದ ಹುಳ ನಾಶ ಮಾಡ್ತಾ ಇದೆ ಅನ್ನೋದು. ಅದಕ್ಕೆ ದಯಮಾಡಿ ಇನ್ನೂ ಸಮಯ ಇದೆ, ಇನ್ನೂ ಕಾಲ ಮಿಂಚಿಲ್ಲ. ಈ ರೀತಿ ತಾವೆಲ್ಲರೂ ತಮ್ಮ ತಮ್ಮ ಹೊಲದೊಳಗ ನಿಮ್ಮ ಬಂದರಿ ಸುತ್ತಮುತ್ತ ಓಡಾಡಿ ಈ ಶಂಕದ ಹುಳುಗಳು ಆಯ್ದು ಒಂದ್ ವೇಳೆ ಕಡಕ್ ತೆಗೆದಿದ್ದೆ ಆದ್ರ ನಮ್ಮ ಬೆಳೆ ರಕ್ಷಣೆ ಮಾಡಬಹುದು. ಇದಕ್ಕೇನು ದುಬಾರಿ ಖರ್ಚನೂ ಇಲ್ಲ, ಬರೀ ಒಂದು ನಾಲ್ಕಾರು ಕೆಜಿ ಹಳ್ಳದ ಉಪ್ಪು ನೀವು ತಂದು ಒಂದು ನಮ್ಮ ಮನೆಯವರೇ ನಾವೇ ಸ್ವತಃ ನಮ್ಮ ಮನೆ ಎಲ್ಲ ಕುಟುಂಬದ ಸದಸ್ಯರೇ ಕಲಿತು ಒಂದು ತಾಸು ಎರಡು ತಾಸು ಕೆಲಸ ಮಾಡಿದ್ರ ಎಲ್ಲ ಶಂಕದ ಹುಳುಗಳು ಬಾಜು ಒಂದು ಕಡೆ ಹಾಕಿ ಅಥವಾ ಒಂದು ದೊಡ್ಡ ಬುಟ್ಟಿ ತೊಗೊಂಡು ಅದರದೊಳಗೆ ಹಾಕಿ ಆ ಹಳ್ಳದ ಉಪ್ಪು ಒಂದ್ ವೇಳೆ ಅದ್ರದಾಗ ನೀವು ಹಾಕಿದ್ರೆ ಅಂದ್ರೆ ನೂರಕ್ಕೆ ನೂರು ಈ ಶಂಕದ ಹುಳುಗಳು ಸಾಯ್ತವ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೆ ಗಮನಕ್ಕೆ ನಾನು ತರ್ತೀನಿ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ಎಲ್ಲ ರೈತರು ತಾವು ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಸರ್ಕಾರ ನಾವು ಒಳಗಡೆ ಹೋದಾಗ ಅಲ್ಲಿ ನಮ್ಗೆ ಸಿಗ್ತಾ ಇಲ್ಲ, ಬರೀ ಬಂದರಿ ಸಮೀಪ ಒಂದೇ ಬಂದರಿಗಳಿಗೆ ಹುಟ್ಟುಕೊಂಡು ಒಳಗ ಕ್ರಮೇಣವಾಗಿ ಸಾವಕಾಶ ಒಳಗ ಬರಬೇಕಂತ ಪ್ರಯತ್ನ ಮಾಡಿ ಈ ಕೆಲಸ ನಾವು ಪ್ರಾರಂಭ ಮಾಡಿದ್ರು ನೋಡ್ರಿ. ನಾನು ಹತ್ತು ನಿಮಿಷದೊಳಗ ಇಷ್ಟು ಶಂಕರಗಳು ಸಿಕ್ಕಿದ್ರು ನಾವೆಲ್ಲ ನೋಡ್ತಾ ಇದ್ದೀರಿ. ಒಂದೇ ಮಾರ್ಗ ಅತಿ ಕಡಿಮೆ ದರದಾಗಿರ್ತಕ್ಕಂತ ಉಪ್ಪನ್ನ ನೀವು ಸಿಂಪಡಿಸ್ರಿ ಮತ್ತು ದಯಮಾಡ ಎಲ್ಲಿ ಶಂಕರಗಳು ಅಲ್ಲೇ ಹೋಗಿ ಉಪ್ಪು ತಾವು ದಯಮಾಡಿದ್ರೆ ಹಾಕಿದ್ರು ನಮ್ಮ ಬೆಳೆ ನಾಶ ಆಗ್ತದೆ. ಶಂಕರಗಳ ಕಂಪಲ್ಸರಿ ನೂರಕ್ಕೆ ನೂರ ಐದು ಹೊರಗೆ ತಂದು. This video is presented by ASM Super Speciality Hospital Gulbarga. Presidency English Medium Public School. Admission are open. Knowledge Park, the creative school, admissions are open from nursery to 8th standard. Knowledge Park provides free uniform, free tie, free belt, free ID card with healthy learning environment. Vidhan Sabha Matakshetrada Khanda Gramadalli Now Yavattu Krishi Ilake Bidar ಮತ್ತು ಕೃಷಿ ಇಲಾಖೆ ಬಸವ ಕಲ್ಯಾಣ ತಾಲೂಕಾ ಆಡಳಿತದ ವತಿಯಿಂದ ಇವತ್ತು ಒಂದು ರೈತರಿಗೆ ಜಾಗೃತಿ ಕಾರ್ಯಕ್ರಮವನ್ನ ನಾವು ಈ ಖಂಡ ಗ್ರಾಮದ ಮುಖಾಂತರ ಬಸವ ಕಲ್ಯಾಣ ತಾಲೂಕಿನಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ವಿಶೇಷವಾಗಿ ಅತ್ಯಂತ ಮಳೆಯಿಂದ ರೈತ ಇನ್ನೇನು ಇನ್ನೊಂದು ನಾಲ್ಕು ದಿವಸ ಮಳೆ ಆದರೆ ಬೆಳೆನೇ ಸಂಪೂರ್ಣವಾಗಿ ಹೋಗ್ತದೆ ಅಂತಕ್ಕಂತ ಭಯದಲ್ಲಿರುವ ಸನ್ನಿವೇಶದಲ್ಲಿ ಇವತ್ತು ದುರಾದೃಷ್ಟಕರ ಸಂಗತಿ. ಇವತ್ತೊಂದು ಇಡೀ ಬೀದರ್ ಜಿಲ್ಲೆಗೆ ಬಸವ ಕಲ್ಯಾಣ ತಾಲೂಕಿನಲ್ಲಿ ಇವತ್ತು ಈ ಶಂಕದ ಹುಳ ಬಂದು ನಾವೇನಿವತ್ತು ತೊಗರಿ ಆಗಿರಬಹುದು, ಸೋಯಾಬೀನ್ ಆಗಿರಬಹುದು ಮತ್ತು ಇತರೆ ಬೆಳೆಗಳನ್ನು ಬಂದು ಶಂಕದುಳ ತಿಂತಕ್ಕಂಥದ್ದು ನೋಡಿ ಇವತ್ತು ಇಡೀ ನನ್ನ ತಾಲೂಕಿನ ರೈತರು ಗಾಬರಿಯಾಗಿದ್ದು ನಿಜವಾಗ್ಲೂ ಕೂಡ ಇದೊಂದು ದುಃಖದ ವಿಷಯ. ಹೀಗಾಗಿ ನಾನೊಬ್ಬ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಸೇವಕನಾಗಿ ಶಾಸಕನಾಗಿ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಾನು ವಿನಂತಿ ಮಾಡ್ತೀನಿ. ನೀವ್ಯಾರು ದಯಮಾಡಿ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಕೂಡ ಸ್ವಾಭಾವಿಕವಾಗಿ ಒಂದು ವರ್ಷದ ನಮ್ದು ಅದು ಅನ್ನಾನೇ ಅದ, ನಮ್ ಇಡೀ ಒಂದು ವರ್ಷ ನಮ್ದು ಅದೊಂದು ಆ ಬೆಳೆ ಮೇಲೆ ನಮ್ ಇಡೀ ನಮ್ ಜೀವನನೇ ನಾವು ನಂಬಿಕೊಂಡು ಇವತ್ತು ನಾವು ಜೀವನ ಮಾಡತಕ್ಕಂತ ರೈತರು ಯಾವತ್ತೂ ನಾವು ನೋಡಿರಲಿಲ್ಲ. ವಿಶೇಷವಾಗಿ ಬೇರೆ ಬೇರೆ ಹುಳುಗಳಿಂದ ನಮ್ಗೆ ತೊಂದರೆ ಆಗಿದ್ದು ನಾವಲ್ಲಿ ಔಷಧಿ ಸಿಂಪಡಿಸಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮಗೆ ಮೊದಲು ಗೊತ್ತಿತ್ತು. ಇದು ಸುಮಾರು ನನಗೂ ಕೂಡ 46 ವರ್ಷ ವಯಸ್ಸಿಗೆ ಇದರಾಗಿ ಶಂಕದ ಹುಳಲಿಂದ ನಾವು ಈ ರೀತಿ ಸಮಸ್ಯೆ ಅನುಭವಿಸ್ತೀವಿ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಇದಕ್ಕೆ ಕಾರಣ ಇದೀಗ ತಾನೇ ನಮ್ಮ ಮಾತಾಡ್ ಸರ್ ಅವರು ಎಡಿ ಅಗ್ರಿಕಲ್ಚರ್ ತಮಗೆ ಸಾಕಷ್ಟು ವಿಷಯಗಳನ್ನ ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಕೂಡ
ಇವತ್ತಾವೆಲ್ಲರೂ ರೈತರು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಶಂಕದ ಹುಳುಗಳನ್ನ ತಾವು ಆಯ್ಕೊಂಡು ಬಂದು ಇವತ್ತ ನಮ್ಮ ಎದುರೆಲ್ಲರೂ ಕೃಷಿ ಅಧಿಕಾರಿಗಳ ಎದುರುಗಡೆ ಹಾಗೂ ನಮ್ಮ ಎದುರುಗಡೆ ತಾವೆಲ್ಲರೂ ಇಟ್ಟಿದ್ದೀರಿ. ನಿಜವಾಗ್ಲೂ ಈ ನಿಮ್ಮ ಕಾಳಜಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬರೀ ಖಂಡಾ ಗ್ರಾಮ ಅಷ್ಟೇ ಅಲ್ಲ, ಇಡೀ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ರೈತರಿಗೆ, ಬೀದರ್ ಜಿಲ್ಲೆಯ ಎಲ್ಲ ರೈತರಿಗೆ, ಇದು ಸರ್ವೇ ಸಾಮಾನ್ಯ ಬಹುತೇಕ 90% ಎಲ್ಲಾ ಜಮೀನುಗಳಲ್ಲಿ. ದಿಸ್ ವಿಡಿಯೋ ಸ್ಪಾನ್ಸರ್ ಬೈ ನಾಲೆಜ್ ಪಾರ್ಕ್ ದಿ ಕ್ರಿಯೇಟಿವ್ ಸ್ಕೂಲ್.